ಆತ್ಮೀಯ ಮಿತ್ರ ನಮಸ್ಕಾರ ನಿಮಗೆಲ್ಲರಿಗೂ ಬಿರುಗಾಳಿ ಸಂತಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ ನೋಡ್ತಾ ನೋಡ್ತಾ ತೊಂಬತ್ತೊಂಬತ್ತನೇ ಎಪಿಸೋಡಿಗೆ ಬಂದ್ಬಿಟ್ವಿ ನಾಳೆಗೆ ನೂರನೇ ಎಪಿಸೋಡ್ ಆಗುತ್ತೆ ನನಗೂ ಯೋಚನೆ ಮಾಡುವಾಗ ವಿಶೇಷ ಅನಿಸುತ್ತೆ ಕರೋನಾ ಮಧ್ಯಭಾಗದಲ್ಲಿ ಜನ ಎಲ್ಲ ಮನೆಯಲ್ಲೇ ಕೂತಿರ್ತಾರಲ್ಲ ನಾವೆಲ್ಲರೂ ಏನಾದರೂ ಒಂದು ಒಳ್ಳೆಯ ಚಿಂತನೆಗೆ ನಮ್ಮನ್ನು ತೊಡಗಿಸಿಕೊಳ್ಳೋಣ ಅಂತ ಶುರು ಮಾಡಿದ್ದು ಇವತ್ತು ಎಲ್ಲಿವರೆಗೂ ಬಂದ್ವಿ ನನಗೂ ಬಹಳ ಸಂತೋಷ ಅನಿಸುತ್ತೆ ಅನೇಕ ಬಾರಿ ಏನನ್ನೋ ಕೊಡ್ತಿದ್ದೀನಿ ಅಂತ ತಿಳ್ಕೊಂಡ್ರೆ ಮೂರ್ಖತನ ಆದರೆ ಏನನ್ನೋ ಹೇಳಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಒಂದಷ್ಟು ಓದ್ತೀವಿ ಒಂದಷ್ಟು ಅಧ್ಯಯನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಲ್ಲ ನನಗಂತೂ ವಿಶೇಷವಾದ ಶಕ್ತಿಯನ್ನು ಕೊಟ್ಟಿದೆ ಇದಕ್ಕೆ ಕಾರಣರಾದ ನಿಮ್ಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಿಸಬೇಕು ಅಂದಾಗೆ ನಿನ್ನೆಯಿಂದ ನಾವು ಕರ್ಮಯೋಗವನ್ನು ಶುರು ಮಾಡಿದ್ದೀವಿ ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನ ಕರ್ಮಯೋಗ ವಿವೇಕಾನಂದರೇ ಸೃಜಿಸಿದ ಹುಟ್ಟು ಹಾಕಿದ್ದೇನು ಅಂತ ತಿಳ್ಕೊಳ್ಬೇಡಿ ಅದು ಅನೂಚಾನವಾಗಿ ಭಾರತೀಯ ಪರಂಪರೆಯಲ್ಲಿ ಬಂದಿರುವಂತ ಒಂದು ಭಾಗ ಅದು ಆತ್ಮ ಸಾಕ್ಷಾತ್ಕಾರಕ್ಕೆ ನಾವು ರೂಪಿಸಿಕೊಳ್ಳಬಹುದಾಗಿರುವಂತ ಮಾರ್ಗಗಳನ್ನ ನಾವು ಸಾಗಬಹುದಾಗಿರುವ ಮಾರ್ಗಗಳಲ್ಲಿ ಕರ್ಮಯೋಗ ಬಂದು ಶ್ರೀಕೃಷ್ಣ ಇದನ್ನ ಗೀತೆಯಲ್ಲೇ ಹೇಳಿದ್ದ ಸ್ವಾಮಿ ವಿವೇಕಾನಂದರು ಆಧುನಿಕ ಗೀತೆಯ ಗೀತಾಕಾರರಾಗಿ ನಮ್ಮ ಎದುರುಗಡೆ ನಿಂತಿರೋದ್ರಿಂದ ಅವ್ರು ಹೇಳುವಂತ ವಿಚಾರಗಳೇನು ಅಂತ ಚರ್ಚೆ ಮಾಡೋಣ ಅಂತ ನಿನ್ನೆ ನಾನು ನಿಮ್ಮ ಜೊತೆ ಆರಂಭಿಕ ಈ ಕರ್ಮಯೋಗದ ಕುರಿತಂತೆ ಮಾತನಾಡ್ತಾ ನಾಲ್ಕು ವಿಭಾಗಗಳು ಕರ್ಮ ಅಥವಾ ಆರಂಭಿಕವಾಗಿ ನಾವು ತಿಳ್ಕೊಳ್ಬೇಕಾಗಿರುವಂತ ಬೇಸಿಕ್ ಸಂಗತಿಗಳನ್ನು ಹೇಳಿದ್ದೆ ಮೊದಲನೇದು ಬದುಕಿನ ಗುರಿ ಸುಖ ಅಲ್ಲ ಸುಖ ಪಡೆಯೋದಲ್ಲ ಜ್ಞಾನವನ್ನ ಪಡ್ಕೊಳ್ಳೋದೇ ಬದುಕಿನ ಗುರಿ ಅಂತ ಇದರಲ್ಲಿ ಯಾವ ಅನುಮಾನವಿಲ್ಲ ಇದು ಮೊದಲನೇ ಗುರಿ ಇನ್ ಎರಡನೇದು ಈ ಜ್ಞಾನ ಎಲ್ಲಿದೆ ಅಂತ ಕೇಳಿದ್ರೆ ಹೊರಗೆಲ್ಲೋ ಇಲ್ಲ ಇದು ಒಳಗೇ ಇದೆ ಅಂತ ಇನ್ನು ಮೂರನೇದು ಮನಸ್ಸು ವಸ್ತು ಬಾಹ್ಯ ಪ್ರಪಂಚದ ಪ್ರೇರಣೆಯಿಂದಾಗಿ ಇದರ ಒಳಗಿರುವಂತಹ ಈ ಜ್ಞಾನ ಹೊರಗೆ ಬರ್ತಾ ಹೋಗತ್ತೆ ಅಥವಾ ಪ್ರಕಟಗೊಳ್ಳತ್ತೆ ಅಂತ ಹೀಗೆ ನಾಲ್ಕನೇ ದಿನ ಹೇಳ್ತಿರೋದೀಗ ಏನು ಪ್ರಕಟಗೊಳ್ಳುತ್ತೋ ಅಥವಾ ಪ್ರಕಟಗೊಳ್ಳುವ ಮಾರ್ಗ ಏನಿದೆಯೋ ಅದನ್ನ ಶಿಕ್ಷಣ ಅಂತ ಕರಿಬಹುದು ಅಂತ ಈ ನಾಲ್ಕು ವಿಚಾರವನ್ನು ಅರಿತುಕೊಂಡ್ರೆ ಒಂದು ಬೇಸಿಕ್ ಪ್ರಿನ್ಸಿಪಲ್ ನಮ್ ಬದುಕಿಗೆ ಬೇಕಾಗಿರುವಂತದ್ದು ಗೊತ್ತಾಗುತ್ತೆ ಬದುಕಿನ ಗುರಿ ಜ್ಞಾನ ಅನ್ನೋದ್ರ ಬಗ್ಗೆ ನಾನು ತುಂಬಾ ಹೇಳುವಂತ ಪ್ರಯತ್ನ ಮಾಡಿದ್ದೆ ಐನ್ಸ್ಟೀನ್ ನ ಕುರಿತಂತೆ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೆ ಅವನು ಹೇಗೆ ಹೇಳ್ತಾನೆ ಅಂತಂದ್ರೆ ಪ್ರತಿ ಬಾರಿ ಏನನ್ನೋ ತಿಳ್ಕೊಂಡಾಗ ಎಷ್ಟು ಮೂರ್ಖರು ಅಂತ ಗೊತ್ತಾಗತ್ತೆ ಅಂತ ಅಂದ್ರೆ ಜ್ಞಾನ ನಮಗೆ ಬಂದಂತೆ ನಮ್ಮ ನಿಜವಾದ ವ್ಯಕ್ತಿತ್ವ ನಮ್ಗೆ ಅರಿವಾಗ ಹೋಗುತ್ತೆ ಅನ್ನೋ ಕಲ್ಪನೆ ಅದು ಹೀಗಾಗಿ ಬದುಕಿನ ಗುರಿ ಜ್ಞಾನವೇ ಹೊರತು ಹಣವನ್ನ ಸಂಪಾದಿಸೋದು ಅಧಿಕಾರವನ್ನ ಪಡ್ಕೊಳ್ಳೋದು ಕೀರ್ತಿಯನ್ನು ಸಂಪಾದಿಸೋದು ಅಲ್ಲ ಅನ್ನೋದು ಬೇಸಿಕ್ ಪ್ರಿನ್ಸಿಪಲ್ ನಮ್ಮೆಲ್ಲರ ಬದುಕಿನದ್ದು ಅದು ಮೊದಲನೇದು ಈ ಎರಡನೇ ಹೇಳಬೇಕು ಅಂತಂದ್ರೆ ಎರಡನೇ ಪಾಯಿಂಟ್ ಅದು ಜ್ಞಾನ ಒಳಗೆ ಇದೆ ಅನ್ನೋದನ್ನ ಜ್ಞಾನ ಒಳಗೆ ಇದೆ ಅನ್ನೋದ್ರ ಕುರಿತಂತೆ ಅನೇಕರಿಗೆ ಆಶ್ಚರ್ಯ ಇದೆ ನಾನು ಸೈನ್ಸ್ ಓದ್ದೇ ಹೋದ್ರೆ ನನಗೆ ಸೈನ್ಸ್ ಗೊತ್ತಾಗ್ಬಿಡುತ್ತಾ ಅಂತ ಕೇಳ್ತಾರೆ ಮಿತ್ತರೆ ಸೈನ್ಸ್ ನಾವು ಬದುಕ್ತಾ ಇದ್ದೀವಿ ಅದರ ಪ್ರೇರಣೆಯ ಕಾರಣಕ್ಕೆ ಯಾರು ಸೈನ್ಸ್ ಓದ್ತಾರೋ ಅವರೆಲ್ಲರೂ ಭಾರಿ ದೊಡ್ಡ ವಿಜ್ಞಾನಿಗಳೇನಲ್ಲ ಆದರೆ ಸೈನ್ಸ್ನ ಒಳಗಿನಿಂದ ಸೃಜಿಸ್ತಾರಲ್ಲ ಅವರು ವಿಜ್ಞಾನಿಗಳಾಗಿ ಕಾಣಿಸ್ಕೊಳ್ತಾರೆ ನಾನು ಸುಮ್ಮನೆ ನಿಮ್ಗೆ ಹೇಳಬೇಕು ಅಂತಂದ್ರೆ ಹುಟ್ಟಿದ ಮಗುವಿಗೆ ಅಮ್ಮನ ಎದೆಯಲ್ಲಿ ಹಾಲಿದೆ ಅಂತ ಹೇಳಿಕೊಟ್ಟಿದ್ಯಾರು ನಮ್ಮ ತೋಟದಲ್ಲಿ ಕರು ಹಾಕಿದಾಗ ವಿ ವರ್ ಲುಕಿಂಗ್ ಅಟ್ ಎಡ್ ಆ ಕರು ನೇರವಾಗಿ ಹೋಗಿ ಆ ತಾಯಿಯ ಕೆಚ್ಚಲಿಗೆ ದನದ ಕೆಚ್ಚಲಿಗೆ ಬಾಯಿ ಹಾಕಿ ಹಾಲನ್ನು ಕುಡಿಯುವಾಗ ಎರಡನೇದು ಆ ಕೆಚ್ಚಲನ್ನ ಅದು ಗುದ್ದಿ ಹೀಗೆ ಗುದ್ದಿದ್ರೆ ತನಗೆ ಹೆಚ್ಚು ಹಾಲು ಸಿಗುತ್ತೆ ಅಂತ ಹೇಳುವಂತ ಆ ಕಲ್ಪನೆಯನ್ನು ಕಟ್ಟಿಕೊಟ್ಟಿದ್ಯಾರು ನಾನು ಮೊದಲನೇ ಬಾರಿ ಓದುವಾಗ ಆಶ್ಚರ್ಯಚಕನಾಗಿದ್ದೆ ಹುಟ್ಟಿದ ಮಗುವನ್ನ ಎಸೆದ್ರೆ ಅದಕ್ಕೆ ಈಜೋದು ಕೂಡ ಗೊತ್ತಿರುತ್ತೆ ಅನ್ನೋದನ್ನ ಕೆಲವರು ಹೇಳ್ತಾರೆ ಅಂದ್ರೆ ಇನ್ನು ಬಿಟ್ಟು ಒಳಗಡೆ ಅದೊಂದು ಶಕ್ತಿ ಅಡಗಿದೆ ಅಂತ ಏನು ಬೇಕಾಗಿದ್ಯೋ ಅದು ಒಳಗಡೆಯೇ ಇದೆ ಹೊರಗಡೆಯಿಂದ ತುಂಬುವಂತದ್ದು ಏನೂ ಇಲ್ಲ ನಾವು ಕಾಲಕ್ರಮದಲ್ಲಿ ಒಳಗೆ ತುಂಬಿರೋದ್ರ ಮೇಲೆ ಮುಸುಕಿ ಎಳಿತಾ ಹೋಗೋದ್ರಿಂದ ಅವೆಲ್ಲವನ್ನು ತೆಗೆಯೋದೇ ಶಿಕ್ಷಣ ಆಗ್ಬಿಡತ್ತೆ ಅನ್ನೋದು ಮತ್ತೊಂದು ಗೊತ್ತಿರಲೇಬೇಕಾಗಿರುವಂತ ವಿಚಾರ ಹೀಗಾಗಿ ವಿವೇಕಾನಂದರು ತಮ್ಮ ಕರ್ಮಯೋಗದಲ್ಲಿ ಹೇಳ್ತಾರೆ ಅರಿತುಕೊಂಡ ತಿಳಿದುಕೊಂಡ ಅಂತ ಏನಾದರೂ ಹೇಳೋದಿದೆಯಲ್ಲ ಅದು ತಪ್ಪು ವಾಸ್ತವವಾಗಿ ಕಂಡು ಹಿಡಿದ ಅಥವಾ ಅವನು ಒಳಗಿನದನ್ನು ಹೊರಗೆ ಗೆಡವಿದ ಹೊರಗೆ ಹಾಕಿದ ಅನ್ನೋದು ಸರಿ ಅಂತ ಒಳಗೆ ಏನ್ ಸಂಗತಿ ಇದೆಯೋ ಅದು ಹೊರಗೆ ಹಾಕಿದ ಅನ್ನೋದೇ ನಿಜವಾಗಿಯೂ ಸರಿ ಹೋಗುತ್ತೆ ಅಂತ ನಾನು ಎಕ್ಸಾಂಪಲ್ ಕೊಡಬೇಕು ಅನ್ನೋದಾದ್ರೆ ಮೈಕಲ್ ಫ್ಯಾರಡೆ ಅವನು ಅಷ್ಟೆಲ್ಲ ಪ್ರಯೋಗಗಳನ್ನ ಮಾಡಿದ ನಂತರ ಕೊನೆಯಲ್ಲಿ ಈ ಪ್ರಯೋಗ ಯಶಸ್ವಿ ಆಗುತ್ತೆ ಅಂತ ಹೇಳಿದ್ನಲ್ಲ ಪ್ರಯೋಗ ಹೊರಗಡೆ ನಡೆದಿದ್ದ ಆಮೇಲೆ ಮೊದಲು ಮನಸ್ಸಿನೊಳಗೆ ಪ್ರಯೋಗ ನಡೀತಿತ್ತು ಅಂತ ಶ್ರೀನಿವಾಸ ರಾಮಾನುಜನ್ ಇಷ್ಟು ಹೊಸ ಹೊಸ ಸಮಸ್ಯೆಗಳನ್ನು ಸೃಜಿಸಿ ಆ ಸಮಸ್ಯೆಗಳಿಗೆ ಉತ್ತರವನ್ನು ಕೊಟ್ಟರಲ್ಲ ಈ ಉತ್ತರ ಎಲ್ಲ ಹೊರಗಡೆ ಲ್ಯಾಬೋರೇಟರಿ ಬಂದಿದ್ದಲ್ಲ ಒಳಗಿನ ಲ್ಯಾಬೋರೇಟರಿಂದಲೇ ಉತ್ಪನ್ನಗೊಂಡಿದ್ದು ಅಂದ್ರೆ ಒಳಗೆ ಅದಾಗಲೇ ಸೊಲ್ಯೂಷನ್ ಅಡಗಿದೆ ಹುಡುಕೋದು ನಮ್ಗೆ ಗೊತ್ತಾಗಬೇಕು ಅಂತ ಇದನ್ನೇ ಜ್ಞಾನ ಅಂತ ಸ್ವಾಮಿ ವಿವೇಕಾನಂದರು ತುಂಬಾ ಸ್ಪಷ್ಟವಾದ ದನಿಯಲ್ಲಿ ಹೇಳ್ತಾರೆ ಇನ್ನು ಮೂರನೇ ಪಾಯಿಂಟ್ ನಾವು ಮಾತಾಡ್ತಾ ಇದ್ದಿದ್ದು ಪ್ರೇರಣೆ ಸಿಕ್ಕಾಗ ಹೊರಗಿನ ಪ್ರಪಂಚ ನಮಗೆ ಪ್ರೇರಣೆಯಷ್ಟೇ ಕೊಡಬಲ್ಲದ್ದು ಆದ್ರೆ ಒಳಗೆ ಎಲ್ಲ ಕೆಲಸ ಅಂತ ಹೊರಗಡೆ ನಿಮ್ಗೆ ಒಬ್ಬ ಮೇಷ್ಟ್ರು ಪಾಠ ಮಾಡ್ತಾರೆ ಅಂತಂದ್ರೆ ಆ ಮೇಷ್ಟ್ರು ಒನ್ ಪರ್ಸೆಂಟ್ ಕೆಲಸ ಅಷ್ಟೇ ಮಾಡಬಹುದು ಅವರು ನಿಮಗೆ ಪ್ರೇರಣೆ ಕೊಟ್ಟು ಇದೇನ ಅದ್ಭುತವಾಗಿದೆ ಯೋಚನೆ ಅಂತ ಹೇಳ್ಬೋದು ಆದ್ರೆ ಉಳಿದಿದೆಲ್ಲವೂ ಒಳಗಿನ ಲ್ಯಾಬೋರೇಟರಿಯಲ್ಲೇ ನಡಿಬೇಕು ಆ ಕಡೆ ಒಬ್ಬ ಒಬ್ಬ ಶ್ರೇಷ್ಠ ಒಬ್ಬ ಪುಟ್ಟ ಹುಡುಗನನ್ನ ಅವ್ರ ಮೇಷ್ಟ್ರು ಕೈ ಹಿಡ್ಕೊಂಡು ಕರ್ಕೊಂಡು ಬರುವಾಗ ಹುಡುಗ ಮೇಷ್ಟ ಮೇಟ್ರೆ ಆಕಾಶದಲ್ಲಿ ವಿಮಾನ ಹೇಗ ಅವರು ಹಿರಿಯರಾಗಿರುವಂತಹ ಮೇಷ್ಟ್ರು ತುಂಬಾ ಪ್ರೀತಿಯಿಂದ ಹೇಳಿದ್ರು ಮಗು ನನಗೂ ಕೂಡ ಗೊತ್ತಿಲ್ಲ ನೀನ್ ಹೇಳ್ತೀಯಾ ತಿಳ್ಕೊಂಡು ಪ್ರಭಾವ ಹೆಂಗಿತ್ತು ಅಂತಂದ್ರೆ ಆ ಹುಡುಗ ನಮ್ಮ ಮೇಷ್ಟ್ರಿಗೆ ವಿಮಾನ ಹೇಗೆ ಹಾರಾಟ ಮಾಡುತ್ತೆ ನಾನು ಹೇಳಲೇಬೇಕು ಅಂತ ಆತ ತಾನು ಅದನ್ನು ಪೂರ್ತಿ ತಿಳ್ಕೊಂಡಾಗ ಮೇಷ್ಟ್ರಿಗೆ ಬಂದು ಎಕ್ಸ್ಪ್ಲೈನ್ ಮಾಡಿದ್ದಂತೆ ಮುಂದೆ ರಾಕೆಟ್ ಸೈನ್ಸ್ ಒಬ್ಬ ಅದ್ಭುತವಾದ ವಿಜ್ಞಾನಿ ಅಬ್ದುಲ್ ಕಲಾಂ ಆಗಿ ರೂಪುಗೊಳ್ತಾರಲ್ಲ ಒಂದು ಸಣ್ಣ ಪ್ರೇರಣೆ ನಾವು ಇನ್ಸ್ಪಿರೇಷನ್ ಅಂತ ಕರಿತೀವಲ್ಲ ಇನ್ಸ್ಪಿರೇಷನ್ ಅನ್ನೋದು ಹಾಗೆ ಹೊರಗಡೆಯ ಪ್ರೇರಣೆ ಅಷ್ಟೆ ಇನ್ಸ್ಪಿರೇಷನ್ ಕೊಟ್ಟವರು ತಾವೇ ಏನೂ ಮಾಡೋದಿಲ್ಲ ಆದರೆ ಆ ಇನ್ಸ್ಪಿರೇಷನ್ ಪಡ್ಕೊಂಡಂತ ವ್ಯಕ್ತಿ ಹೊರಗಡೆಯ ಶಕ್ತಿಯನ್ನು ಪಡ್ಕೊಂಡು ತನ್ನ ಒಳಗಿನ ಲ್ಯಾಬೊರೇಟರಿಯಲ್ಲಿ ಸೃಜನೆ ಮಾಡ್ತಾನಲ್ಲ ಅದು ನಿಜಕ್ಕೂ ಅದ್ಭುತವಾದ ಕೆಲಸವನ್ನು ಮಾಡಿಸುತ್ತೆ ಅಂತ ಇದು ಸ್ವಾಮಿ ವಿವೇಕಾನಂದರು ಇದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಬಹಳ ವಿಶೇಷವಾಗಿ ಹೇಳ್ತಾರೆ ಕೆಲವು ಘಟನೆಗಳು ಮೊದಲನೇ ಬಾರಿಗೆ ಅರಿವು ಮೂಡಿಸ್ತವೆ ಪ್ರೇರಣೆ ಕೊಟ್ಟು ಒಂದೇ ಬಾರಿಗೆ ಅರಿವು ಮೂಡಿಸ್ತವೆ ಇನ್ನೂ ಕೆಲವು ಘಟನೆಗಳು ಪದೇ ಪದೇ ಆದ ನಂತರ ನಮ್ಗದು ಛಾಪೊತ್ತತ್ತೆ ಒಳಗಡೆ ಹೋಗಿ ಕೂತ್ಕೊಳ್ಳುತ್ತೆ ಅಂತ ಕೆಲವು ಘಟನೆಗಳು ಹೇಗಿರುತ್ತೆ ಅಂದ್ರೆ ಒಂದು ಸಲ ಆಗ್ಬಿಟ್ರೆ ಅದರಿಂದ ಏನೋ ಒಂದು ಅದ್ಭುತವಾದ್ದು ಹೊಳೆದು ಬಿಡತ್ತೆ ಉದಾಹರಣೆಗೆ ಈ ಸೈನ್ಯದಲ್ಲಿ ತನ್ನ ಮಿತ್ರರೆಲ್ಲ ತೀರ್ಕೊಂಡಿದ್ದು ನೋಡಿದಂತ ಒಬ್ಬ ತರುಣ ತಾನು ತನ್ನ ಊರಿಗೆ ಬಂದು ಸಾಯ್ಬೇಕು ಅಂತ ರೈಲ್ವೆ ಟ್ರ್ಯಾಕಿಗೆ ತಲೆ ಕೊಟ್ಟು ಕೂತಿದ್ನಂತೆ ಇದಕ್ಕಿದ್ದಂತೆ ವಿವೇಕಾನಂದರ ಪುಸ್ತಕದ ಒಂದು ಸಾಲು ಸಿಕ್ತು ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ನಾನು ಎಷ್ಟು ಸಲ ಓದಿದ್ದೀನಿ ನೀವು ಎಷ್ಟು ಸಲ ಓದಿದ್ದೀರಿ ಎಷ್ಟು ಸಲ ಈ ಮಾತನ್ನು ಕೇಳಿದ್ದೀವಿ ಏನಾದರೂ ಆಗಿದ್ಯೇನು ಆದ್ರೆ ಈ ಛಾಪು ಆ ತರುಣನಿಗೆ ಮುಟ್ಟಿದಾಗ ಅವನಿಗೆ ಗೊತ್ತಾಯ್ತು ನಾನು ಇನ್ನೂ ಎದ್ದೇ ಇಲ್ಲ ಇನ್ನು ಗುರಿ ಮುಟ್ಟುವ ಬಗ್ಗೆ ಯೋಚನೆ ಮಾಡಲಿಲ್ಲ ಸಾಯ್ಲಿಕ್ಕೆ ಹೊರಟನಲ್ಲ ನಾನು ಸಾಯೋದಿಲ್ಲ ಏನಾದರೂ ಮಾಡ್ತೀನಿ ಅಂತ ನಿಶ್ಚಯ ಮಾಡಿದ ಇವತ್ತು ಅಣ್ಣಾ ಹಜಾರೆ ಅಂತ ಇಡೀ ದೇಶ ಗೌರವಿಸುವ ಮಟ್ಟಕ್ಕೆ ಬೆಳೆದು ನಿಂತ ಅಂತಂದ್ರೆ ಒಂದೇ ಒಂದು ಒಂದು ಸಾಲಿನ ಪ್ರೇರಣೆ ರಾಮಕೃಷ್ಣರಿಗೆ ಹಾರ್ತಾ ಇದ್ದ ಬೆಳ್ಳಕ್ಕಿಗಳು ಎಂಥ ಪ್ರೇರಣೆ ಕೊಟ್ಟು ಅಂತಂದ್ರೆ ಸಮಾಧಿ ಸ್ಥಿತಿಗೇರಿದ್ರು ಮನುಷ್ಯ ನಾವು ಎಷ್ಟು ಬಾರಿ ಪಕ್ಷಿಧಾಮಕ್ಕೆ ಹೋಗ್ಲಿಲ್ಲ ನಮಗದಾಗಲಿಲ್ಲ ಅಂತ ಅಂದ್ರೆ ಪ್ರತಿ ಬಾರಿ ಈ ಪ್ರೇರಣೆ ಸಿಗತ್ತೆ ಆ ಪ್ರೇರಣೆ ನಮ್ಮ ಮನಸ್ಸಿನ ಲ್ಯಾಬೊರೇಟರಿಯಲ್ಲಿ ಏನ್ ಮಾಡುತ್ತೆ ಅನ್ನೋದ್ರ ಆಧಾರದ ಮೇಲೆ ನಾವು ಮುಂದೆ ಏನಾಗ್ತೀವಿ ಅನ್ನೋದನ್ನ ಡಿಸೈಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ರೀತಿಯಾದ ಮನಸ್ಸಿನ ಮೇಲೆ ಬಿದ್ದಂತ ನಿರಂತರ ಬಿಂಬಗಳಿವೆಯಲ್ಲ ಬೇರೆ ಬೇರೆ ಕಾರಣಗಳಿಗೋಸ್ಕರ ಬಿದ್ದಂತ ಈ ನಿರಂತರ ಬಿಂಬಗಳು ನಮಗೆ ಗೊತ್ತಿಲ್ಲದಂತೆ ನಮ್ಮ ವ್ಯಕ್ತಿತ್ವವನ್ನ ಶೀಲವನ್ನ ಕ್ಯಾರೆಕ್ಟರ್ ಅನ್ನ ರೂಪಿಸ್ತವೆ ಅಂತ ಬಹಳ ಚೆನ್ನಾಗಿರುವಂತ ಮಾತಿದು ನಮ್ಮ ಕ್ಯಾರೆಕ್ಟರ್ ಎಲ್ಲಿಂದ ರೂಪುಗೊಳ್ಳುತ್ತೆ ಅಂತಂದ್ರೆ ನಮ್ಮ ಮನಸ್ಸಿನ ಮೇಲೆ ಉಂಟಾದ ಈ ತರದ ಪ್ರತಿಬಿಂಬಗಳಿಂದ ನಮ್ಮ ಕ್ಯಾರೆಕ್ಟರ್ ರೂಪುಗೊಳ್ಳುತ್ತೆ ಅಂತ ನಿಮ್ಗೆ ಅರ್ಥ ಆಗಬೇಕು ಅಂತಂದ್ರೆ ನಾನು ಹೇಳ್ತೀನಿ ಯಾರೋ ಒಬ್ಬ ನಿರಂತರವಾಗಿ ಕೆಟ್ಟ ಪುಸ್ತಕಗಳನ್ನೇ ಓದ್ತಿರ್ತಾನೆ ಅಂತ ಇಟ್ಕೊಳ್ಳಿ ಇನ್ನೊಬ್ಬ ಸದಾಕಾಲ ಮನೆಯೊಳಗೆ ಯಾವ ತರದ ಅವನಿಗೆ ಪ್ರಭಾವ ಆಗಿದೆ ಅಂತಂದ್ರೆ ಅವನ ಮನಸ್ಸಿನೊಳಗೆ ಸದಾಕಾಲ ಧಾರ್ಮಿಕ ಚಿಂತನೆಗಳು ಹುಟ್ಟುತ್ತಾ ಇವೆ ಅಂತ ಈಗ ಯಾವುದೋ ಒಂದು ಹೆಣ್ಣು ಮಗಳು ಇವರಿಬ್ಬರ ಮುಂದೆ ಬಂದರೆ ಒಬ್ಬ ತನ್ನ ಮನಸ್ಸಿನೊಳಗೆ ವಾ ಏನು ಸಾಕ್ಷಾತ್ ಲಕ್ಷ್ಮಿ ಅಂತ ಕಾಣ್ತಾಳಲ್ಲ ಅಂತ ಗೌರವ ಭಾವನೆಯಿಂದ ನೋಡ್ಬೋದು ಮತ್ತೊಬ್ಬ ಈಕೆ ನನಗೆ ಭೋಗದ ವಸ್ತುವಾಗಿ ಸಿಕ್ಕರೆ ಹೇಗಿದ್ದಿರಬಹುದು ಅಂತ ಅನ್ನಿಸ್ಬಹುದು ಅಂತ ಮತ್ ನೆನ್ಪಿಟ್ಕೊಳ್ಳಿ ಮನೆಯಲ್ಲಿ ಧಾರ್ಮಿಕ ವಾತಾವರಣ ಇದ್ದವ್ರಿಗೆಲ್ಲ ಒಳ್ಳೆ ಅನ್ಸುತ್ತೆ ಮನೆಯಲ್ಲಿ ಕೆಟ್ಟ ವಾತಾವರಣ ಅಥವಾ ಕೆಟ್ಟದನ್ನು ಮಾಡ್ತಾ ಇದ್ದ ಕೆಟ್ಟದ್ದೇ ಅನಿಸುತ್ತೆ ಅಂತಿಲ್ಲ ಸ್ಫುರಣೆ ಯಾವ ಸಂದರ್ಭದಲ್ಲಿ ಹೇಗಾಗುತ್ತೆ ಅನ್ನೋದು ಅವನ ಮನಸ್ಸಿನೊಳಗೆ ಏನ್ ನಡೆಯುತ್ತೆ ಅನ್ನೋದ್ರ ಆಧಾರದ ಮೇಲೆ ಮಾತ್ರ ನಿರ್ಣಯವಾಗತ್ತೆ ಹೀಗಾಗಿ ಭಾರತದಲ್ಲಿ ಬಣ್ಣಕ್ಕೆ ಬೆಲೆ ಜಾಸ್ತಿ ಇಲ್ಲ ಇದು ವಿದೇಶಿಗರು ಬಿಳಿಯರೆಲ್ಲ ಬುದ್ಧಿವಂತರು ಕರಿಯರೆಲ್ಲ ದರು ಅಂತಾರಲ್ಲ ಅದು ಮೇಲಕ್ಕೆ ಮಾತ್ರ ಕಾಣುವಂತದ್ದು ಭಾರತದಲ್ಲಿ ಅಂತರಂಗದ ಲ್ಯಾಬೊರೇಟರಿಯಲ್ಲಿ ನಡೀತಾ ಇರುವಂತಹ ಕೆಲಸಗಳ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯ ಕ್ಯಾರೆಕ್ಟರ್ ನಿರ್ಣಯ ಆಗೋದ್ರಿಂದ ಭಾರತ ಈ ದಿಕ್ಕಿನಲ್ಲಿ ಯೋಚನೆ ಮಾಡುತ್ತೆ ಅದ್ವೈತ ಅನ್ನೋದು ಅತ್ಯಂತ ಶ್ರೇಷ್ಠ ಅನ್ಸೋದು ಆ ಕಾರಣಕ್ಕೆ ಇಲ್ಲಿ ನಿಮ್ಮ ಬಾಹ್ಯ ವಸ್ತು ಅಥವಾ ಏನ್ ನೋಡ್ತೀರಿ ಅನ್ನೋದು ಮುಖ್ಯ ಅಲ್ಲ ಯಾವ ಜ್ಞಾನವನ್ನ ನೀವು ಪಡ್ಕೊಂಡಿದ್ದೀರಿ ಅನ್ನೋದು ಅತ್ಯಂತ ಪ್ರಮುಖವಾದ ಸಂಗತಿ ಆಗತ್ತೆ ಇದು ಬಹಳ ವಿಶೇಷ ಕರ್ಮ ಅನ್ನೋದು ಅಥವಾ ನಮ್ಮ ವ್ಯಕ್ತಿತ್ವ ನಮ್ಮ ಶೀಲ ನಮ್ಮ ಕ್ಯಾರೆಕ್ಟರ್ ಅನ್ನೋದು ಈ ತರದ ನಿರಂತರ ಪೆಟ್ಟುಗಳ ಪರಿಣಾಮ ಅಂತ ವಿವೇಕಾನಂದರು ಹೇಳ್ತಾರೆ ಹಾಗಂತ ಇದು ವಿವೇಕಾನಂದರು ಎಲ್ಲೋ ಹೊರಗಡೆ ಆಕಾಶದಲ್ಲಿ ಏನೋ ಸೃಷ್ಟಿಸಿ ಹೇಳಿದ್ದು ಅಂತಲ್ಲ ಸೈನ್ಸ್ ಕೂಡ ಆಮೇಲೆ ಇದನ್ನು ಸಮರ್ಥಿಸುತ್ತೆ ಮಿತ್ರರೆ ಇವತ್ತಿನ ವಿಜ್ಞಾನ ನಮ್ಮ ಮೆದುಳಲ್ಲಿ ನಡೆಯುವಂತ ಅನೇಕ ಕ್ರಿಯೆಗಳನ್ನು ಅಧ್ಯಯನ ಮಾಡಿದ ನಂತರ ಏನ್ ಹೇಳುತ್ತೆ ಗೊತ್ತೋ ನ್ಯೂರನ್ ಹೂ ಫೈರ್ ಟುಗೆದರ್ ದೇ ವೈರ್ ಟುಗೆದರ್ ಅಂತ ಯಾವುದಾದ್ರೂ ಒಂದು ವಿಚಾರಕ್ಕೆ ಒಂದು ನ್ಯೂರಾನ್ ನಮ್ಮ ತಲೆಯೊಳಗೆ ಫೈರ್ ಆದರೆ ಅದೇ ತರ ಫೈರ್ ಎಲ್ಲಾ ಎಲ್ಲ ನ್ಯೂರಾನ್ಗಳು ಒಟ್ಟಾಗಿ ಸೇರಿ ಹಗ್ಗವಾಗಿ ಬೆಸೆದುಕೊಂಡು ನಮ್ಮ ವ್ಯಕ್ತಿತ್ವವಾಗಿ ರೂಪುಗೊಳ್ಳುತ್ತೆ ಅಂತ ಯಾವುದೋ ಒಂದು ವಿಚಾರಕ್ಕೆ ನನ್ನ ಪ್ರತಿಕ್ರಿಯೆ ಹೇಗಿರುತ್ತೋ ಅದಕ್ಕೆ ತಕ್ಕಂತ ನ್ಯೂರಾನ್ಗಳು ಫೈರ್ ಆಗ್ತವೆ ಮತ್ತೆ ವೈರ್ ಆಗ್ತವೆ ಅಂತ ಹೀಗಾಗಿಯೇ ನಮಗೆ ಸಂತೋಷವಾದಾಗ ಡೊಪಮೈನ್ ತರದ ಆಕ್ಸಿಟೋಸಿನ್ ತರದ ಡೋಪ್ ಟೆಸ್ಟ್ ಅಂತ ಹೇಳ್ತಾರಲ್ಲ ಇದೇ ಈ ತರದ ಈ ಸ್ರವಿಸುತ್ತೆ ವಸ್ತುಗಳು ಸ್ರವಿಸ್ತವೆ ಮೆದುಳಿನಲ್ಲಿ ಅದಕ್ಕೆ ತಕ್ಕಂತೆ ನಮ್ಮ ಕ್ಯಾರೆಕ್ಟರ್ ಅಥವಾ ನಮ್ಮ ನಮ್ಮ ಬಿಹೇವಿಯರ್ ರೂಪುಗೊಳ್ತಾ ಹೋಗುತ್ತೆ ಹೀಗಾಗಿ ವಿಜ್ಞಾನ ಕೂಡ ವಿವೇಕಾನಂದರ ಈ ಕರ್ಮಯೋಗದ ಚಿಂತನೆಗಳನ್ನ ಸಮರ್ಥವಾಗಿ ಅದು ಪ್ರತಿಸ್ಪಂದಿಸುತ್ತೆ ಆ ವಿಚಾರಕ್ಕೆ ಹೀಗಾಗಿ ಯಾವಾಗ್ಲೂ ಅನ್ಸೋದು ನಾವು ಏನು ಪ್ರತಿಕ್ರಿಯೆ ಕೊಡ್ತೀವಲ್ಲ ಅದು ಹೊರಗಿನಿಂದ ಪ್ರೇರಣೆ ಆಗುವಂತದ್ದು ಒಳಗಿನ ಲ್ಯಾಬೊರೇಟರಿಯಲ್ಲಿ ಕ್ರಿಯೆ ನಡೆಯುವಂತದ್ದು ಉದಾಹರಣೆಗೆ ಯಾರೋ ಒಬ್ಬ ನಿಮ್ಮನ್ನು ಬೈದ ಅಂತ ಇಟ್ಕೊಳ್ಳಿ ಬೈದ ತಕ್ಷಣ ನಿಮ್ಮ ಒಳಗಿನ ಲ್ಯಾಬೊರೇಟರಿಯಲ್ಲಿ ಎಂತ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಅಂತಂದ್ರೆ ಒಂದು ಕ್ಷಣದಲ್ಲಿ ಆ ಕೆಮಿಕಲ್ ಬರಸ್ಟ್ ಆಗಿ ಹೊರಗಡೆ ಅವನು ಕೂಗಾಟ ಮಾಡಿ ರಂಪಾಟ ಮಾಡ್ಕೊಂಡು ಬಿಡ್ತೀವಿ ಯಾರೋ ಒಬ್ಬ ನಿಮ್ಮನ್ನು ಹೊಗಳದ ಅಂದ ತಕ್ಷಣ ಈ ಡೋಪಮೈನ್ ಆಕ್ಸಿಟೋಸಿನ್ಗಳೆಲ್ಲ ರಿಲೀಸ್ ಆಗ್ತವಲ್ಲ ಏನು ಆನಂದ ಕೊಡ್ತವೆ ಅಂತಂದ್ರೆ ಮತ್ತೆ ಈ ಆನಂದ ಬೇಕು ಅಂದ್ರೆ ಇನ್ನೊಂದು ಹೊಗಳಿಸ್ಕೊಳ್ಬೇಕು ಅನ್ಸುತ್ತೆ ಯಾವಾಗ ಈ ಹೊರಗಿನ ಪ್ರೇರಣೆಗೆ ನಾವು ಗೊತ್ತಿಲ್ಲದಂತೆ ಪ್ರತಿಕ್ರಿಯಿಸೋದು ರೂಢಿ ಆಗ್ಬಿಡತ್ತಲ್ಲ ಆಗ ಹೊರಗಡೆಯ ವ್ಯಕ್ತಿಗಳು ನಮ್ಮನ್ನು ನಿಯಂತ್ರಣ ಮಾಡ್ತಾರೆ ಉಲ್ಟಾ ಯಾರಾದರೂ ನಿಮ್ಮನ್ನು ಹೊಗಳಿದಾಗ ಇದು ನನಗಲ್ಲಪ್ಪಾ ಈ ದೇಹವನ್ನು ಹೊಗಳ್ತಿದ್ದಾನೆ ಇವನು ಅಥವಾ ನಾನು ಮಾಡಿರುವ ಕೆಲಸವನ್ನು ನಾನು ಓದಿ ಹೇಳಿರುವಂಥ ವಿಚಾರಗಳನ್ನು ಹೊಗಳುತ್ತಿದ್ದಾನೆ ಇದು ನನಗಲ್ಲ ಅಂತ ಒಮ್ಮೆ ಅರ್ಥ ಮಾಡಿಕೊಂಡ್ರೆ ಆಕ್ಸಿಟೋಸಿನ್ ಮತ್ತು ಡೋಪಾಮೈನ್ಗಳು ಯಾವ ಮಟ್ಟದಲ್ಲಿರಬೇಕೋ ಅದೇ ಮಟ್ಟದಲ್ಲಿರುತ್ತೆ ಅದು ಗೊತ್ತಾಗುತ್ತೆ ನೆಕ್ಸ್ಟ್ ಹೊಗಳಿದ್ರೆ ಇವನೇನು ತಲೆ ಕೆಟ್ಟಿಕೊಳ್ಳಲ್ಲ ಹೀಗಾಗಿ ನಾನು ತುಂಬ ಮೆರಿಬೇಕಾದಂಥ ಅಗತ್ಯ ಇಲ್ಲ ಅಂತ ಅರ್ಥ ಆಗುತ್ತಲ್ಲ ಇದು ನಾವು ಕೊಡ್ಬೋದಾಗಿರುವಂಥ ಪಾಠ ಸಿಮಿಲರ್ಲಿ ಯಾರಾದರೂ ಬೈದಾಗ ಇವ್ ನನ್ನನ್ ಬೈತಾ ಇಲ್ಲ ನಾನು ಮಾಡಿರುವ ಕೆಲಸವನ್ನ ಬೈತಿರೋದಲ್ಲ ಆ ಕೆಲಸವನ್ನ ಮುಂದೆ ಮಾಡದೆ ಹೋದ್ರೆ ಆಯ್ತು ಅಂತ ನಾವೇನಾದ್ರೂ ಆ ನಿರ್ಣಯವನ್ನ ಸೂಕ್ತವಾಗಿ ತೆಗೆದುಕೊಳ್ಳಿಕ್ ಶುರು ಮಾಡಿದ್ರೆ ಅದರ ಆನಂದವೇ ಬೇರೆ ಆಗತ್ತೆ ಯಾವ ನಿಂದೆ ಯಾವ ಸ್ತುತಿ ನಿಮ್ಗೆ ತೊಂದರೆ ಮಾಡಲ್ಲ ನಾನು ಬಹಳ ಹಿಂದೆ ಅಥವಾ ಟಿ ವಿ ಆ್ಯಡ್ ಈಗಲೂ ಬರ್ತಿದ್ದಿರ್ಬೋದು ಗೋವಿಂದ ಟಿ ಟಿವಿ ಆ್ಯಡಿಗೆ ಬರ್ತಿದ್ದೆ ಯಾವುದೋ ಒಂದು ಬನಿಯನ್ ಆ್ಯಡ್ ಹಿಂದಿಯಲ್ಲಿ ಆಡೋದು ಅವನು ಬಸ್ಸಲ್ಲಿ ನಿಂತಿದ್ದಾಗ ಬಸ್ ಸ್ವಲ್ಪ ಅಲಗಾಡಿ ಯಾರೋ ಒಬ್ರು ಮುಂದೆ ಇರೋರು ಕೇಳ್ತಾರೆ ತುಮ್ನೆ ಮುಜೆ ಕ್ಯೂ ಧಕ್ಕಾದೀಯಾ ಅಂತ ಅವ್ನ ಪ್ರಶ್ನೆ ಚೆನ್ನಾಗಿ ಕೇಳ್ತಾನೆ ಠೀಕೆ ಮೇನೆ ಧಕ್ಕಾ ದಿಯಾ ತುಮ್ನೆ ಧಕ್ಕಾ ಕ್ಯೂ ಲಿಯಾ ಅಂತ ಕೇಳ್ತಾನೆ ಹಿಂದಿಯಲ್ಲಿ ಬಹಳ ಚೆನ್ನಾಗಿರುತ್ತೆ ಅದು ಕನ್ನಡದಲ್ಲಿ ಅನುವಾದ ಮಾಡ್ಲಿಕ್ಕೆ ಸರಿ ಹೋಗಲ್ಲ ಅದ್ರ ಅರ್ಥ ತಳ್ಳಿದೆ ನಾನು ಸರಿ ನೀನ್ ಅದನ್ನ ನೀನ್ ತಗೋಬಾರ್ದಾಗಿತ್ತು ಅಂತ ನೋಡ್ಲಿಕ್ಕೆ ತುಂಬಾ ಪ್ರಾಪಂಚಿಕವಾದ ಸಾಲು ಅಂತ ಅನಿಸಿದ್ರು ಕರ್ಮಯೋಗದ ದೃಷ್ಟಿಯಿಂದ ಜ್ಞಾನದ ದೃಷ್ಟಿಯಿಂದ ಅತ್ಯದ್ಭುತವಾದ್ದು ಅವನೇನೋ ಬೈದ ಸರಿ ನೀನ್ ತಗೊಂಡಿದ್ಯಾಕೆ ತಗೊಂಡಿದ್ದಕ್ಕೆ ತಾನೆ ನಿಂದು ನೀನು ಅವನು ಬೆಲ್ ಬಡಿದಾಗ ನೀನ್ ಬಾಗಿಲ್ ತೆಗೆದು ಒಳಗ್ ಸೇರಿಸ್ಕೊಂಡ್ರೆ ಅವನ್ ನಿಮ್ ಮನೆಯವ್ನ ಹಾಕ್ತಾನೆ ನೀನ್ ಬೆಲ್ ಬಡಿದಕ್ಕೆ ಅವನಿಗೆ ಬಾಗಲೇ ತೆಗಲಿಲ್ಲ ಅಂತಂದ್ರೆ ಒಳಗೆ ಬರಲ್ವಲ್ಲ ಹೊಗಳದ್ದಾಗಲೂ ಬಾಗಿಲು ತೆಗಿಬೇಡಿ ಬೈದಾಗೂ ಬಾಗಿಲು ತೆಗಿಬೇಡಿ ಹೇಗಿರುತ್ತೆ ಅಂತಂದರೆ ಆಗ ಬೈದವರೂ ಸೈಲೆಂಟ್ ಆಗ್ತಾರೆ ಹೊಗಳದವರು ಇವನನ್ನು ಹೊಗಳೋದ್ರಿಂದ ಲಾಭ ಇಲ್ಲ ಅಂತ ಅರ್ಥ ಮಾಡಿಕೊಂಡು ನ್ಯಾಯಯುತವಾಗಿ ನಿಮ್ಮ ಜೊತೆ ಬಿಹೇವ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಬದುಕು ಎಷ್ಟು ಸುಂದರವಾಗಿರುತ್ತೆ ಅಂತಂದರೆ ಕರ್ಮಯೋಗದ ಮೊದಲನೇ ಹೆಜ್ಜೆಯಾಗಿ ನಮಗೊಂದು ಶಕ್ತಿಯನ್ನು ತಂದುಕೊಡುತ್ತೆ ಮಿತ್ರ ಈ ಕರ್ಮಯೋಗದ ಇನ್ನೂ ಅನೇಕ ರೋಚಕ ಸಂಗತಿಗಳನ್ನು ನಾನು ಮತ್ತೆ ಮುಂದಿನ ಎಪಿಸೋಡ್ಗಳಲ್ಲಿ ಹಂಚಿಕೊಳ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತ್ರ ಜೈ